ಎದ್ದಿದ್ದೀರಾ, ನನ್ನೇನೋ ಮಲಗಿದ್ದೀರಾ ಅಂತ ಅಂದ್ಕೊಂಡೆ. ತಗೊಳ್ಳಿ, ಜ್ಯೂಸ್ ಕುಡೀರಿ. ಅಯ್ಯೋ, ಇದನ್ನೆಲ್ಲ ನೀವ್ಯಾಕೆ ತರಕ್ ಹೋದ್ರಿ? ರುಕ್ಕು ಕೈಲಿ ಕಳಿಸಿದ್ರೆ ಆಗಿರೋದು, ಕರೆದಿದ್ರೆ ನಾನೇ ಬರ್ತಿದ್ನಲ್ಲ. ಪರವಾಗಿಲ್ಲ, ಹೇಗಿದ್ರು ಟ್ಯಾಬ್ಲೆಟ್ ಕೊಡೋದಿತ್ತಲ್ಲ, ಮರೆತ್ರೆ ಬಿಜಿ ಬಿಡ್ಬೇಕಲ್ಲ. ಬೆಳಿಗ್ಗೆ ನೀವೇ ನೋಡಿದ್ರಲ್ಲ ಟ್ಯಾಬ್ಲೆಟ್ಸ್ ಖಾಲಿಯಾಗಿದ್ದಕ್ಕೆ ವಿಜಿ ಯಾವ ಥರ ಬಿಹೇವ್ ಮಾಡ್ದ ಅಂತ. ಅವನಿಗೆ ಸಾಮಾನ್ಯವಾಗಿ ಕೋಪ ಬರೋದಿಲ್ಲ, ಬಂದರೆ ಅವನು ಮನುಷ್ಯನೇ ಆಗಿರೋದಿಲ್ಲ ಅಕ್ಕ. ಅದರಲ್ಲೂ ತಾಯಿ ವಿಷಯ ಅಂತಂದರೆ ಅವನು ಯಾರಿಗೂ ಕೇರ್ ಮಾಡೋದಿಲ್ಲ, ಯಾರ ಮಾತನ್ನು ಕೇಳೋದಿಲ್ಲ. ಆದರೂ ನನಗೆ ಒಂಥರ ಫೀಲ್ ಆಯಿತು, ಪಾಪ ಈ ವಿಷಯದಲ್ಲಿ ನಾನು ಗಮನ ಹರಿಸ್ಬೇಕಾಗಿತ್ತು. ಈ ರಾಜಕೀಯ ಟೆನ್ಷನಲ್ಲಿ ನಾನು ಬ್ಯುಸಿಯಾಗಿ ಹೋಗ್ಬಿಟ್ಟೆ. ಅದಕ್ಕೆ ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೋತೀರಾ? ನಿಮ್ಮ ರಾಜಕೀಯ ಕೆಲಸದಲ್ಲಿ ನನಗೆ ಟೈಮ್ ಕೊಟ್ಟು ನನ್ನನ್ನು ಇಷ್ಟೊಂದು ಚೆನ್ನಾಗಿ ನೋಡ್ಕೋತಾ ಇದ್ದೀರಾ.